ಭಗವಂತ ದಯಾಮಯ. ವ್ರತೇನಾನೇನ ತುಷ್ಟೌಸೌ ಸತ್ಯನಾರಾಯಣ ಪ್ರಭು. ಈಗ ಭಗವಂತ ಯಾವುದನ್ನು ಸ್ವೀಕಾರ ಮಾಡ್ತಾನೆ? ದೊಡ್ಡದಾಗಿ ಇಷ್ಟಿಷ್ಟು ದಪ್ಪದ್ದು ದಿಂಡುಗಳನ್ನೆಲ್ಲ ತಂದು ಅಂದ ಚಂದ ಅಲಂಕಾರ ಮಾಡಿದ್ರಲ್ಲ. ಈಗ ನಾವು ಯಾರನ್ನೋ ಒಂದು ಮನೆಗೆ ಊಟಕ್ಕೆ ಕರಿತೀವಿ, ಸ್ವಾಮಿ ಬನ್ನಿ ಕೂತ್ಕೊಳ್ಳಿ, ಒಂದು ತಿಳಿ ಸಾರುವನ್ನು ಮಾತ್ರ ಇದೆ, ದಯಮಾಡಿ ಸ್ವೀಕರಿಸಿ. ಮಾನೇನ ತೃಪ್ತಿ ನತು ಭೋಜನೇನ, ಏ ಲಾಡು ಇದೆ, ಹೋಳಿಗೆ ಇದೆ, ಚಿರೋಟು ಇದೆ, ತಿನ್ಕೊಳ್ಳಿ, ಯಾರಿಗೆ ಬೇಕಾಗಿದೆ, ಯಾರಿಗೂ ಬೇಡ. ಮಾನೇನ ತೃಪ್ತಿ, ಬನ್ನಿ ಕೂತ್ಕೊಳ್ಳಿ ಸ್ವೀಕರಿಸಿ ಅನ್ನೋದೇ ಮುಖ್ಯ. ಅದೇ ರೀತಿ ಭಗವಂತನಿಗೂ ನಾವು ಎಷ್ಟು ಮಾಡ್ತೀವಿ, ಆಹಾ ಪತ್ರಂ ಪುಷ್ಪಂ ಫಲಂ ತೋಯಂ ಯೋಮೇ ಭಕ್ತಿಯಾ ಪ್ರಯಚ್ಛದಿ. ಪತ್ರೇ ಆಗಲಿ ಪುಷ್ಪವೇ ಆಗಲಿ ಬಿಂದು ಗಂಗೋದಕವೇ ಆಗಲಿ, ಎಲ್ಲಿ ಶ್ರದ್ಧೆ ಇದೆ, ಭಕ್ತಿ ಇದೆ, ಶರಣಾಗತಿ ಇದೆ, ಯಾಚನೆ ಇದೆ, ಪ್ರಾರ್ಥನೆ ಇದೆ, ಅಲ್ಲಿ ಮಾತ್ರ ಸ್ವೀಕಾರ ಆಗುತ್ತೆ. ಲೀಲಾವತಿ ಕಲಾವತರು ಇದ್ದದನ್ನೆಲ್ಲ ಸಮರ್ಪಣೆ ಮಾಡಿದ್ದಾರೆ, ಯಾಚನೆ ಮಾಡ್ತಾ ಇದ್ದಾರೆ. ಈ ದ್ರೌಪದಿಯ ವಸ್ತ್ರಾಪಹಾರ ಕಾಲದಲ್ಲಿ ಎಂತೆಂಥವರಿದ್ದರು ಆ ಸಭೆಯಲ್ಲಿ, ಭೀಷ್ಮಾಚಾರ್ಯರಿರ್ಬೋದು, ದ್ರೋಣಾಚಾರ್ಯರಿರ್ಬೋದು, ಎಲ್ಲ ಇದ್ದರು, ಅಥಿರಥರು, ಮಹಾರಥರು, ಷಡ್ರಥರು, ಯಾರು ಅವಳ ಲಕ್ಷಣಕ್ಕೆ ಬರಲಿಲ್ಲ. ಕೊನೆಗೆ ಕೃಷ್ಣ ಯಾವಾಗ ಬರ್ತಾನೆ, ಕೃಷ್ಣಾಂತ ಸರ್ವಸ್ವವನ್ನು ಬಿಟ್ಟು ನಿಂತಲು ದ್ರೌಪದಿ, ಆಗ ಕೃಷ್ಣ ಬಂದ ಹಾಗೆ. ಲೀಲಾವತಿ ಕಲಾವತಿರೆಲ್ಲವನ್ನೂ ಬಿಟ್ಟು ಭಗವಂತನ ಅಡಿದಾವರಲ್ಲಿ ಶರಣು ಹೋಗಿದ್ದಾರೆ. ಶರಣಾಗತ ವತ್ಸಲನಾದಂತಹ ಸ್ವಾಮಿಯು ವ್ರತೇನಾನೇನ ತುಷ್ಟೋಸೌ ಸತ್ಯನಾರಾಯಣ ಪ್ರಭು ದರ್ಶಯ ಮಾಸ ಸ್ವಪ್ನಂ ಹಿ ಚಂದ್ರಕೇತೋ ನೃಪೋತ್ತಮಂ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.